ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ನೋಡ್ರಿ, ಈಗ ನಾನು ಬೆಳಗ್ಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡಕತ್ತೇನೆ. ಸ್ವಲ್ಪ ನಾನು ಕಿಚನ್ ಕ್ಲೀನಿಂಗ್ ಮಾಡಕತ್ತೇನೆ, ಯಾಕಂದ್ರೆ ಭಾಳ ದಿವಸ ಆಗಿತ್ತು ಮಾಡಬೇಕು ಅಂತ. ಒಂದೆರಡು ಶೆಲ್ಫ್ ಇತ್ತು, ಅದನ್ನು ಕ್ಲೀನಿಂಗ್ ಮಾಡಿ ಐಟಮ್ಸ್ನೆಲ್ಲ ಜೋಡಿಸಿಡ್ಬೇಕಂತ ಅಂದ್ಕೊಂಡೇನಿ. ಆಲ್ರೆಡಿ ನಾನು ಐಟಮ್ಸ್ ತಂದು ಒಂದು 3-4 ಡೇಸ್ ಆಯಿತು. ಕೊರೋನಾ ಇದ್ದಿದ್ದರಿಂದ ಅದನ್ನೇನು ಮುಟ್ಟಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ವಿ. ಸೊ ಈಗ ಸ್ವಲ್ಪ ಕಿಚನಲ್ಲಿ ಎಲ್ಲ ಕ್ಲೀನಿಂಗ್ ಕೆಲಸನೂ ಇತ್ತು, ಜೊತೆಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅಂದರೆ ಈ ಕಡೆ ಇಟ್ಕೊಂಡಿದ್ದೆ, ನಾನು ಪಾತ್ರೆ ಸೈಡ್ ಎಲ್ಲ ಇಟ್ಕೊಳ್ತೀನಲ್ಲ, ಆ ಕಡೆ ನಾನು ಗ್ರಾಸರಿ ಐಟಮ್ ಇಟ್ಕೊಂಡಿದ್ದೆ. ಆದರೆ ನನಗೆ ಪಾತ್ರೆ ಇಟ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಜಾಗ ಕಮ್ಮಿ ಅನಿಸ್ತಾ ಇತ್ತು. ಸೊ ಈ ಜಾಗ ಎಲ್ಲ ನೋಡಿ ಈಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಸ್ವಲ್ಪ ಖಾಲಿನೇ ಇತ್ತು ಪ್ಲೇಸು. ಸೊ ಇಲ್ಲೇ ಶಿಫ್ಟ್ ಮಾಡಿಬಿಡೋಣ ಎಲ್ಲ ಗ್ರಾಸರಿ ಐಟಮ್ಸ್ನ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಬೆಳಗ್ಗೆನೆ. ನಾನು ಯಾವಾಗಲೂ ಎಲ್ಲ ಶೆಲ್ಫಲ್ಲೂ ಕೂಡ ಪೇಪರ್ ಹಾಸೆ ಬಿಟ್ಟಿರ್ತೀನಿ, ಯಾಕಂದರೆ ಏನೇ ಬಿದ್ದರೂ ಪೇಪರಲ್ಲಿ ಬಿದ್ದುಬಿಡುತ್ತೆ. ಸೀದಾ ನಾವು ಪೇಪರ್ ತೆಗೆದು ಡಸ್ಟ್ಬಿನ್ಗೆ ಹಾಕಿಬಿಡ್ಬೋದು. ಸೊ ಎಲ್ಲ ಪೇಪರೆಲ್ಲ ಹಾಸಾಯಿತು. ಈಗ ಐಟಮ್ಸ್ ಕೂಡ ನೋಡಿ ಜೋಡಿಸಿಟ್ಟಿದ್ದೀನಿ ಬೇಗನೆ, ಯಾಕಂದರೆ ಮಧ್ಯಾಹ್ನ ಅಡುಗೆ ಕೆಲಸನೂ ಇತ್ತು. ಇದರಲ್ಲೇ ಕೂತ್ಕೊಂಡ್ರೆ ಇನ್ನು ಸಂಜೆ ಆಗಿಬಿಡುತ್ತೆ ಅಂತ ಎಲ್ಲ ಜೋಡಿಸಿಟ್ಟಾಯಿತು. ಎಕ್ಸ್ಟ್ರಾ ಹಿಟ್ಟು ಮತ್ತು ನೋಡಿ ಜಾಮೂನ್ ಪ್ಯಾಕೆಟು ಅಷ್ಟು ನನಗೆ ಬೇಗ ಏನು ಬೇಕಾಗಲ್ಲ, ಅದಾಗಲಿ. ಅದ್ರ ಜೊತೆ ಈಗ ಯಾವಾಗಲಾದರೂ ಮಕ್ಕಳಿಗೆ ಅಂತ ಒಂದು 4 ಪ್ಯಾಕೆಟ್ ಮ್ಯಾಗಿ ಪ್ಯಾಕೆಟ್ ತಂದಿದ್ದೆ. ಬೆಲ್ಲ ಮತ್ತು ಶಾವಿಗೆ ಪ್ಯಾಕೆಟು, ಒಣ ಕೊಬ್ಬರಿ, ಆಮೇಲೆ ಕಾರ್ನರಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಇಟ್ಟಿದ್ದೀನಿ. ಇವೆಲ್ಲ ನನಗೆ ಅಷ್ಟೊಂದು ಏನು ಡೈಲಿ ಏನು ಬೇಕಾಗಲ್ಲ, ಸೊ ಹಾಗಾಗಿ ಮೇಲ್ಗಡೆ ಶೆಲ್ಫಲ್ಲಿ ಇಟ್ಟಿದ್ದೆ. ಕೆಳಗಡೆ ಈ ಥರ ಮಕ್ಕಳಿಗೆ ಯಾವಾಗಾದರೂ ಸ್ವಲ್ಪ ಬಿಸ್ಕೆಟ್ ಬೇಕು ಅಂದರೆ ಅವ್ರಿಗೆ ತೊಗೊಳಕ್ಕೆ ಕಷ್ಟ ಆಗುತ್ತೆ, ಸೊ ಇಲ್ಲೇ ಕೆಳಗಡೆ ಇಟ್ಟಿದ್ದೀನಿ. ಹಾಗೆ ಪಕ್ಕದಲ್ಲಿ ಖರ್ಜೂರ ಮತ್ತು ಸ್ವಲ್ಪ ಯೂಸ್ ಮಾಡಿರೋ ಅವಲಕ್ಕಿ ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ನನಗೆ ಈ ಥರ ಗರಂ ಮಸಾಲ ಈ ಥರ ದೊಡ್ಡ ಪ್ಯಾಕೆಟ್ ಏನು ಬೇಕಾಗೋದಿಲ್ಲ. ಸೊ ನಾನು ಯಾವಾಗಲೂ ಒಂದು ಚಿಕ್ಕ ಪ್ಯಾಕೆಟೇ ನಾನು ಯೂಸ್ ಮಾಡೋದು. ಯೂಸ್ ಮಾಡಿ ಆದಮೇಲೆ ಒಂದು ಕ್ಲಿಪ್ ಹಾಕಿ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟು ಈ ಥರ ಗರಂ ಮಸಾಲ ಆಗಲಿ, ಮಸಾಲ ಐಟಮ್ಸ್ ಇವೆಲ್ಲ ನನಗೆ ಎಕ್ಸ್ಟ್ರಾ ಇದ್ದಿರೋದೆಲ್ಲ ನಾನು ಇಲ್ಲಿಟ್ಟಿದ್ದೀನಿ. ಯಾವಾಗಲಾದರೂ ಒಂದು ಸಾರಿ ಮಾಡ್ಕೊಂಡ್ರೆ ಆಯಿತು ಅಂತ ಪಾಪ್ಕಾರ್ನ್ ತಂದಿದ್ದೆ. ಇಲ್ಲೆಲ್ಲ ಕಾಳೆಲ್ಲ ಇಟ್ಕೊಂಡಿದ್ದೀನಿ ಹಿಂದುಗಡೆ ಸೈಡು. ಅಗಸೆ ಬೀಜ ಒಳ್ಳೆಯದು ಅಂತ ಈ ತಿಂಗಳು ಅಗಸೆ ಬೀಜದ ಒಂದು ಪ್ಯಾಕೆಟು ತೊಗೊಂಡು ಬಂದಿದ್ದೀನಿ. ಯಾವಾಗಲಾದರೂ ಚಟ್ನಿ ಪುಡಿ ಮಾಡಿದ್ರಾಯಿತು ಅಂತ. ಈ ಕಡೆ ಕಾಳು ಮತ್ತು ಈ ಸೈಡ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ಮೇಲ್ಗಡೆ ಇಟ್ಟಿದ್ದೀನಿ, ಬೇಕಾದಾಗೆಲ್ಲ ಯೂಸ್ ಮಾಡೋಕ್ಕೆ ಅಂತ. ಈ ಥರ ಒಂದು 4 ಪ್ಯಾಕೆಟ್ ಈ ಕಡೆ ಮೈದಾ ಹಿಟ್ಟು, ಕಡಲೆ ಹಿಟ್ಟು. ಆಮೇಲೆ ಇಲ್ಲಿ ನೋಡಿ ಪಿಲ್ಸ್ಬರಿದು ವೆನಿಲಾ ಕುಕ್ಕರ್ ಕೇಕ್ ಮಿಕ್ಸು ನಾನು ಫಸ್ಟ್ ಟೈಮ್ ತಂದಿದ್ದೀನಿ, ಇದುವರೆಗೂ ನಾನು ಮಾಡಿಲ್ಲ. ಚಿಕ್ಕೋನು ಬೇಕು ಅಂತ ಇದ್ದೆ, ಸೊ ಹಾಗಾಗಿ ತಂದಿದ್ದೆ. ಹಾಗೆ ಇದು ಬಿರಿಯಾನಿ ಮಸಾಲ. ನಾವು ನಾನ್ ವೆಜ್ ತಿನ್ನಲ್ಲ, ಬಟ್ ಸೋಯಾ ಚಂಕ್ಸ್ ಅದನ್ನು ನಾನು ಯೂಸ್ ಮಾಡ್ತಾ ಇರ್ತೀನಿ, ಮಕ್ಕಳಿಗೆ ಮಾಡಿಕೊಡ್ತಾ ಇರ್ತೀನಿ, ಅದಕ್ಕೇ ಇದೇ ಬಿರಿಯಾನಿ ಮಸಾಲ ಪೌಡ್ರ್ ಹಾಕಿರ್ತೀನಿ. ಹಾಗೆ ಈ ಕಡೆ ಕಾಳು, ಶೇಂಗಾ ಮತ್ತು ಬಟಾಣಿ, ಹುಣಸೆಹಣ್ಣು, ಸಾಲ್ಟು ಎಲ್ಲ ತೊಗೊಂಡು ಬಂದಿದ್ದೀನಿ. ಸಾಲ್ಟು ನಾನು 2 ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ, ಯಾಕಂದರೆ ಕೊರೋನಾ ಇರೋದ್ರಿಂದ ನಾವು ಪದೇ ಹೊರಗಡೆ ಹೋಗೋಕ್ಕಾಗಲ್ಲ, ಮಧ್ಯದಲ್ಲಿ ಖಾಲಿ ಆದರೆ ಅಂತ ಸಾಲ್ಟ್ 2 ಪ್ಯಾಕೆಟು. ಆಮೇಲೆ ಟೀ ಪೌಡ್ರು ಲಾಸ್ಟ್ ಮಂತ್ ಇತ್ತು, ನಂಗೆ ನೆನಪಿರಲಿಲ್ಲ, ಒಂದು ಎಕ್ಸ್ಟ್ರಾ ಆಯಿತು. ಇದನ್ನು ನಾನು ಅಡುಗೆ ಮನೆ ಸಿಂಕಲ್ಲಿ ಹಾಕೋಣ ಅಂಥೇಳಿ ಇದೊಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ನಾನು. ಅಂದರೆ ಏನಾದರೂ ಕೂದಲು ಅದು ಇದು ನಾವು ಪಾತ್ರೆಯಲ್ಲಿರೋ ಮುಸ್ರಿ ಎಲ್ಲ ಹಾಕ್ತಾ ಇರ್ತೀವಲ್ಲ, ಅದು ಹೋಗಿ ಸಿಕ್ಕೊಂಡ್ರೆ ಅದು ಒಳ್ಳೆಯದು, ತುಂಬ ಬೇಗನೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದೊಂದು ಪ್ಯಾಕೆಟ್ ನೋಡೋಣ ಅಂತ ಅದೊಂದು ಪ್ಯಾಕೆಟ್ ತೊಗೊಂಡೆ. ನೋಡಿ ಫೈನಲಿ ಈ ಥರ ಜೋಡಿಸಿಟ್ಟಿದ್ದೀನಿ ನಾನು. ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನು ತರಕಾರಿದು ಕುರ್ಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಈಗ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಕ್ಕೆ ಹುರ್ಗಡ್ಲೆ ಮತ್ತು ಪುದೀನ, ಕೊಬ್ಬರಿ ಮತ್ತು ಗಸಗಸೆ ಅರ್ಧ ಚಮಚದಷ್ಟು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ರುಬ್ಕೊಳ್ಳೋಕ್ಕೆ. ಈಗ ತರಕಾರಿಗೆ ನಾನು ಅರ್ಧ ಬಟ್ಲಷ್ಟು ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, ತುಂಬ ಸ್ವೀಟ್ ಆಗುತ್ತೆ ಅಂತ. ಉಳಿದಿರೋದೆಲ್ಲ ಅರ್ಧ ಮುಕ್ಕಾಲು ಕಪ್ಪಲ್ಲಿ ತೊಗೊಂಡಿದ್ದೀನಿ. ಬೀನ್ಸ್ ಆಗಲಿ, ಬಟಾಣಿ, ಆಮೇಲೆ ಕ್ಯಾಬೇಜು, ಮೂಲಂಗಿ ಮತ್ತು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಸಣ್ಣಗೆ ಎಲ್ಲ ನುಣ್ಣಗೆ ನಾನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿರೋದನ್ನು. ಈಗ ಒಗ್ಗರಣೆಗೆ ನಾನು ಅರ್ಧ ದೊಡ್ಡ ಚಮಚದಷ್ಟು ತುಪ್ಪ ಮತ್ತು ಅರ್ಧ ದೊಡ್ಡ ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಇಂಚಷ್ಟು ಚಕ್ಕೆ, 1-3 ಲವಂಗ ತೊಗೊಂಡಿದ್ದೀನಿ. ಇದನ್ನು ನೀವು ರುಬ್ಕೊಳ್ಳೋಕೆ ಬೇಕಾದರೂ ಹಾಕ್ಕೋಬೋದು, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ. 1 ಚಮಚದಷ್ಟು ಜೀರಿಗೆ, ಹಾಗೆ 1 ದೊಡ್ಡ ಸೈಜ್ ನಾನು ಈರುಳ್ಳಿನ ಸಣ್ಣಗೆ ಹೆಂಚಿಟ್ಕೊಂಡಿದ್ದೆ, ಮತ್ತು ಕರಿಬೇವು ಸೊಪ್ಪು ಎಲ್ಲನೂ ಚೆನ್ನಾಗಿ ಬಾಡಿಸ್ಕೋಬೇಕು. ಮತ್ತು 1 ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೆ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಅರ್ಧ ಚಮಚದಷ್ಟು ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನೀಗ ರುಬ್ಕೊಂಡಿರೋದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಎಣ್ಣೆ ಬಿಡೋವರೆಗೂ. ನೋಡಿ ಮೇಲ್ಗಡೆ ಎಣ್ಣೆ ಕಾಣಿಸ್ತಾ ಇರಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಬ್ಕೊಂಡಿರೋದೆಲ್ಲ. ಈಗ ನಾನು ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಎಲ್ಲ ತರಕಾರಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ. ನೋಡಿ ಈ ಥರ. ಹಾಗೆ ಇದು ಪೂರಿಗೆ, ದೋಸೆಗೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ತುಂಬ ದಿವಸ ಆಗಿತ್ತು ಕುರ್ಮಾ ಮಾಡಿದೆ, ಸೊ ಮಧ್ಯಾಹ್ನ ಊಟಕ್ಕೆ ಪೂರಿ ಮತ್ತು ಕುರ್ಮಾ ಮಾಡ್ತಾಯಿದ್ದೀನಿ. ನೀವು ಹುರಿಗಡಲೆ ಬದಲು ಗೋಡಂಬಿ ಹಾಕ್ಕೋಬೋದು ರುಬ್ಕೋಬೇಕಾದ್ರೆ. ಗೋಡಂಬಿ ಖಾಲಿ ಆಗಿದ್ದರಿಂದ ನಾನು ಹುರಿಗಡಲೆ ಹಾಕ್ಕೊಂಡಿದ್ದೆ ರುಬ್ಕೋಬೇಕಾದ್ರೆ. ನಾನೀಗ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ನೊಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೋಬೋದು. ಚೆನ್ನಾಗಿ ಇದನ್ನು ಒಂದೆರಡು ವಿಜಿಲ್ ಕುಗ್ಗಿಸ್ಬಿಟ್ರೆ ಸೂಪರಾಗಿರೋ ಕುರ್ಮಾ ರೆಡಿ ಆಗುತ್ತೆ. ನಾನೀಗ ಲಾಸ್ಟಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಗರಂ ಮಸಾಲ, ಹಾಗೆ ಅರ್ಧ ಚಮಚದಷ್ಟು ಜೀರಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎರಡು ವಿಜಿಲ್ ಕುಗ್ಸಿದ್ರೆ ನಮ್ಮ ಬಿಸಿ ಬಿಸಿಯಾದ ಕುರ್ಮಾ ರೆಡಿ. ನಾನು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತೀನಿ. ಹಾಗೆ ನೋಡಿ ಇಲ್ಲಿ ನಮ್ಮ ಚಿಕ್ಕವನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಪಕ್ಕದ ಮನೇಲಿ ಮಕ್ಕಳು ಆಟ ಆಡ್ತಾಯಿದ್ರು. ನಾವು ಕೊರೋನಾ ಬಂದಾಗಿಂದ ಇವನನ್ನು ಹೊರಗಡೆ ಬಿಟ್ಟೇ ಇಲ್ಲ, ಅವ್ನಿಗೆ ಅದೇ ಬೇಜಾರು. ಕಿಟಕಿಲಿ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ, ಯಾವಾಗಲೂ ಅಲ್ಲೇ ಹೋಗ್ತಾಯಿದ್ದ ಆಟ ಆಡೋಕ್ಕೆ. ಸೊ ಬಿಡ್ತಾ ಇಲ್ಲ ಅಂತ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾನೆ. ಅಲ್ಲಿ ಆಡ್ತಾ ಇರೋ ಮಕ್ಕಳನ್ನೆಲ್ಲ ನೋಡಿ ಅವ್ನಿಗೆ ಒಂಥರ ಬೇಜಾರಾಗ್ತಾಯಿತ್ತು. ನಾನು ಹೋಗ್ತೀನಿ ಅಂತ ಕೇಳ್ತಾನೆ ಇದ್ದ. ಬೇಡ, ಕೊರೋನಾ ಎಲ್ಲ ಕಮ್ಮಿ ಆಗಲಿ ಆಮೇಲೆ ಹೋದ್ರಾಯ್ತು ಅಂತ ನಾನು ಹೇಳ್ತಾ ಇದ್ದೆ. ಆಮೇಲೆ ನಾಳೆ ಕೊರೋನಾ ಇದೆ, ಹೋಗಬಾರ್ದು. ಗುಡ್ ಈವ್ನಿಂಗ್ ಎಲ್ರಿಗೂ. ಈಗ ಸಂಜೆ 6 ಗಂಟೆ ಆಗಿದೆ. ನಾನೀಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ, ಸೊ ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಸ್ವಲ್ಪ ಕಬರ್ಡ್ ಕ್ಲೀನಿಂಗ್ ಎಲ್ಲ ಇತ್ತು. ಏನಪ್ಪ ಇವ್ರು ಬರೀ ಇವತ್ತು ಕ್ಲೀನಿಂಗಲ್ಲೇ ಬ್ಯುಸಿಯಾಗಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಒಂದೊಂದು ದಿವಸ ಏನಂದರೆ ಕ್ಲೀನಿಂಗ್ ಮಾಡಬೇಕು ಅಂತ ಮೂಡ್ ಬಂದಾಗ ಮಾಡಿಬಿಡ್ತೀನಿ, ಮತ್ತೆ ಒಂದೊಂದು ಸಾರಿ ಲೇಸಿನೆಸ್ ಆಗಿಬಿಟ್ಟಿರ್ತೀನಿ, ಬೇಡ ಬೇಡ ಅನಿಸ್ತಾ ಇರುತ್ತೆ. ಸೊ ಹೇಗೂ ಇವತ್ತು ಕ್ಲೀನಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಮಾಡೇ ಬಿಡೋಣ ಅಂತ ಎಲ್ಲ ಕಬರ್ಡ್ ಕ್ಲೀನಿಂಗ್ ಆಗಲಿ, ಜೊತೆಗೆ ಕಿಚನಲ್ಲಿ ಸ್ವಲ್ಪ ಕ್ಲೀನಿಂಗ್ ಇತ್ತು, ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಇನ್ನೇನಿಲ್ಲ. ಸೊ ಈಗ ಸಂಜೆ 6 ಗಂಟೆ ಆಗಿದೆ, ದೀಪ ಎಲ್ಲ ಹಚ್ಚಾಯಿತು, ಮಕ್ಕಳಿಗೆಲ್ಲ ಹಾಲು ಕೊಟ್ಟು ಹಸ್ಬೆಂಡ್ಗೆ ಟೀ ಮಾಡಿಕೊಟ್ಟೆ. ನಾನು ಅದೇ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ಟೀ ಅಂತೂ ಕುಡಿಯಲ್ಲ, ಯಾವಾಗಲಾದರೂ ಕಾಫಿ ಕುಡಿದಿರ್ತೀನಿ. ಸೊ ಇವತ್ತು ಏನು ಕುಡಿಲಿಲ್ಲ. ನನಗೆ ಮಧ್ಯಾಹ್ನ ಊಟ ಆದಮೇಲೆ ಏನು ಅಭ್ಯಾಸ ಇಲ್ಲ, ಡೈರೆಕ್ಟಾಗಿ ನೈಟ್ ಊಟನೇ ಮಾಡಿಬಿಡ್ತೀನಿ. ಮಧ್ಯದಲ್ಲಂತೂ ನಾನೇನು ತಿನ್ನೋದಿಲ್ಲ ಅಷ್ಟೊಂದು. ಸೊ ಈಗ ಇಷ್ಟು ಕೆಲಸ ಆಯಿತು. ಇನ್ನು ಸಂಜೆ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಪೂರಿ ಎಲ್ಲ ಆಯಿತು. ಈಗ ನೈಟ್ ಟೈಮ್ ನಾನು ಹೇಗೂ ಹಿಟ್ಟಿದೆ, ಸ್ವಲ್ಪ ಚಪಾತಿ ಮಾಡಿಕೊಟ್ರಾಯಿತು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಾದಮೇಲೆ ಇನ್ನೇನು ನೈಟ್ ಕೆಲಸ ಅಂತೂ ಏನಿಲ್ಲ, ಸ್ವಲ್ಪ ರಿಲ್ಯಾಕ್ಸ್, ಸ್ವಲ್ಪ ಟಿ ವಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಡೈಲಿ ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ದೆ. ಸ್ವಲ್ಪ ಲಾಕ್ಡೌನ್ ಆದಾಗಿಂದ, ಸ್ವಲ್ಪ ಕೊರೋನಾ ಹೆಚ್ಚಾದಾಗಿಂದ ನಾನು ವಾಕ್ ಎಲ್ಲ ಬಿಟ್ಬಿಟ್ಟಿದ್ರೆ ಗಾಳಿಲೂ ಹರಡ್ತಾ ಇದೆ ಕೊರೋನಾ ವೈರಸ್ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಯಾಕೆ ರಿಸ್ಕು ಅಂದ್ಕೊಂಡು ನಾನು ವಾಕ್ ಹೋಗೋದು ಬಿಟ್ಟಿದ್ದೀನಿ. ನೋಡೋಣ, ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕಂತೂ ವಾಕ್ ನಿಲ್ಸಾಯಿತು. ಹಾಗೆ ನಮ್ಮ ಮನೆ ಮುಂದೆ ಅಷ್ಟೊಂದೇನು ಮನೇನೂ ಇಲ್ಲ, ಹಾಗೆ ಗಾಡಿನೂ ಓಡಾಡಲ್ಲ ಅಷ್ಟೊಂದಾಗಿ. ಸೊ ಯಾವಾಗಲಾದರೂ ಸೈಕಲ್ ತೊಗೊಂಡು ಒಂದು 2-3 ರೌಂಡ್ ಹೊಡೆದಿರ್ತೀನಿ, ಎಕ್ಸಸೈಸ್ ಆಗುತ್ತೆ ಅಂತ ಅಷ್ಟೇ. ಈಗ ಲಾಕ್ಡೌನು ಅಂತ ಹಸ್ಬೆಂಡ್ ಆಫೀಸ್ ಎಲ್ಲ ರಜಾ ಕೊಟ್ಟರು, ಆದರೆ ಲೇಡೀಸ್ಗೆ ಕಿಚನ್ಗಂತೂ ರಜಾ ಇಲ್ಲ, ಇನ್ನೂ ಎಕ್ಸ್ಟ್ರಾ ಕೆಲಸನೇ ಆಗಿಬಿಡುತ್ತೆ. ಯಾಕಂದರೆ ಎಲ್ಲರೂ ಮನೇಲಿ ಇರ್ತಾರಾದ್ಮೇಲೆ ಏನಾದರೂ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಅಡುಗೆ ಮನೆ ಕೆಲಸ ಅಂತೂ ಜಾಸ್ತಿ ಆಗೇ ಆಗುತ್ತೆ ಲಾಕ್ಡೌನ್ ಇದ್ದರೆ, ಅದಕ್ಕಂತೂ ರಜಾನೇ ಇಲ್ಲ. ಇದು ಎಲ್ಲ ಹೌಸ್ ವೈಫ್ದು ಸ್ಟೋರಿ ಕಾಮನ್ನು. ಸೊ ಹಾಗೆ ಮಾಡ್ತಾನೆ ಇದ್ದೀನಿ. ಅಂದರೆ ಹಸ್ಬೆಂಡ್ ಅಂತೂ ಮನೇಲಿದ್ದಾರೆ. ಈಗ ಆಫೀಸ್ ಟೈಮಿಂಗ್ ಅಂತೂ ಏನು ಅಂದರೆ ಊಟದ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನು ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಅವ್ರ ಆಫೀಸ್ ಶುರು ಆಗೋಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಸ್ವಲ್ಪ ಡೈಲಿ ಕ್ಲೀನಿಂಗ್ ಕೆಲಸ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಾತ್ರೂಮ್ ಕ್ಲೀನಿಂಗ್ ಆಗಲಿ ಹಾಗೆ ಕಿಚನ್ ಕ್ಲೀನಿಂಗು ಸ್ವಲ್ಪ ಪೆಂಡಿಂಗ್ ಎಲ್ಲ ಇತ್ತು, ಒಂದೊಂದೇ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ಕ್ಲೀನ್ ಮಾಡಿ ಮುಗಿಸೋಣ ಅನ್ಕೊಂಡಿದ್ದೀನಿ. ಹಾಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ನಮ್ದು ಕರ್ಟನ್ಸ್ ಎಲ್ಲ ತುಂಬಾನೇ ಜಾಸ್ತಿ ಹೆವಿ ಇದೆ, ವಾಶ್ ಮಾಡೋಕೆಲ್ಲ ಅದು ವಾಷಿಂಗ್ ಮಷಿನ್ ಹಾಕಿದ್ರೆ ಬಟ್ಟೆ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಹೊಸ ಬಟ್ಟೆ ಆಗ್ಲಿ ಅದ್ರ ಜೊತೆಗೆ ಈ ತರ ಕರ್ಟನ್ಸ್ ಇದೆಲ್ಲ ನಾನು ಕೈಯಿಂದಾನೇ ವಾಶ್ ಮಾಡೋದು. ಪ್ರತಿ ವರ್ಷ ಬೇಸಿಗೆಯಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ, ನಾನೇ ಒಬ್ಳೆ ಎಲ್ಲ ಒಂದೇ ಸಾರಿ ನಾವು ಕಿಟಕಿ ಕರ್ಟನ್ ಎಲ್ಲ ತೆಗೆದ್ರೆ ನನಗೂ ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾವ ಕಿಟಕಿದು ಯಾವ ಕರ್ಟನ್ ಅಂತ. ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದೊಂದ್ ಕಿಟಕಿದ್ ಒಂದೊಂದ್ ದಿವಸ ಇಟ್ಕೊಂಡ್ಬಿಡ್ತೀನಿ, ಯಾವಾಗ ಹೆವಿನೂ ಅನ್ಸಲ್ಲ ಕೆಲಸ. ಸೊ ಹಾಗಾಗಿ ಒಂದ್ ಕಿಟಕಿದ್ ಒಂದ್ ದಿವಸ ಇನ್ನೊಂದ್ ಕಿಟಕಿದ್ ಒಂದ್ ದಿವಸ ಅಂದ್ರೆ ನನಗೂ ಬೇಗ ಬೇಗ ಒಂದ್ ಅರ್ಧ ಗಂಟೆಲೆ ವಾಶ್ ಮಾಡಿ ಹಾಕ್ಬಿಡ್ತೀನಿ. ಫಸ್ಟ್ ನಾವು ಮನೆ ಕಟ್ಸಿದಾದ್ಮೇಲೆ ಆ ವರ್ಷ ನಂಗೆ ಗೊತ್ತಾಗದೆ ಏನ್ ಮಾಡಿದ್ದೆ ಅಂದ್ರೆ, ಇಡೀ ಮನೆ ಕರ್ಟನ್ಸ್ ಎಲ್ಲ ತೆಗೆದು ಒಂದೇ ದಿವಸ ವಾಶ್ ಮಾಡಿದ್ದೆ. ನಿಜ ಹೇಳ್ಬೇಕಂದ್ರೆ ನನಗೆ ಸ್ವಲ್ಪ ನಂದು C ಸೆಕ್ಷನ್ ಆಗಿದೆ, ಹಾಗಾಗಿ ಹೊಟ್ಟೆ ನೋವೆಲ್ಲ ಬಂದ್ಬಿಟ್ಟಿತ್ತು. ಗೊತ್ತಾಗದೆ ವಾಶ್ ಮಾಡಿ ಒಂದ್ ಸ್ವಲ್ಪ ನನಗೆ ಬುದ್ಧಿನೇ ಬಂದಂಗೆ ಆಗ್ಬಿಟ್ಟಿತ್ತು. ಸೊ ಅದು ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ತೀನಿ, ಪ್ರತಿ ವರ್ಷ ಒಂದು ಅರ್ಧ ಅವರ್ ಅಥವಾ 1 ಅವರ್ ಅಲ್ಲೇ ಮುಗಿಯೋಷ್ಟು ಒಂದೊಂದೇ ಕಿಟಕಿ ತೆಗೆಯೋದು, ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬಿಡ್ತೀನಿ. ತುಂಬಾನೇ ಧೂಳಾಗಿರುತ್ತೆ, ನಾನು ಒಂದ್ ವರ್ಷಕ್ಕೆ ಒಂದೇ ಸಾರಿ ನಾನು ಕರ್ಟನ್ಸ್ ವಾಶ್ ಮಾಡೋದು. ಸೊ ನಾನು ಏನ್ ಮಾಡ್ತೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ 6 ಗಂಟೆಗೆ ಕರ್ಟನ್ಸ್ ನ ನೀರಲ್ಲಿ ನೆನೆಸಿಟ್ಟು ಒಂದ್ 10 ಗಂಟೆ ಸುಮಾರು ವಾಶ್ ಮಾಡ್ತೀನಿ. ಮತ್ತೆ ಫುಲ್ ನೈಟ್ ನೆನೆಸಿಟ್ರೆ ಏನಾಗುತ್ತೆ, ಕಲರ್ ಎಲ್ಲ ಹೋಗ್ಬಿಡುತ್ತೆ. ಸೊ ಬೆಳಿಗ್ಗೆನೆ ಎದ್ದ ತಕ್ಷಣ ಫಸ್ಟ್ ನೆನೆಸಿಟ್ಟು ಆಮೇಲೆ ಒಂದ್ 10 ಗಂಟೆ ಸುಮಾರು ವಾಶ್ ಮಾಡಿದ್ರೆ ಅಷ್ಟೊಂದು ನೆನೆದಾಗೂ ಆಗಿರುತ್ತೆ, ಅದ್ರ ಜೊತೆಗೆ ಕಲರ್ ಕೂಡ ಹೋಗೋದಿಲ್ಲ. ಮನೇಲಿ ಇರ್ತೀನಿ ಅಂತ ಅನ್ನೋದಷ್ಟೇ, ಎಲ್ಲ ಹೌಸ್ ವೈಫ್ ಅಷ್ಟೇ, ಮನೇಲಿ ಇರ್ತೀವಿ ಅನ್ನೋದಷ್ಟೇ ಆಗುತ್ತೆ. ಮನೆ ಕೆಲಸ ಅಂತೂ ಮುಗಿಯೋದಿಲ್ಲ, ಅದು 24 hours ಇದ್ದೇ ಇರುತ್ತೆ. ಹಾಗೆ ಮಾಡ್ತಾನೆ ಇರೋದು, ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ, ಇನ್ನೇನ್ ಮಾಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಇನ್ನು ನಾನು ಚಪಾತಿ ಮಾಡಬೇಕು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಕುರ್ಮಾ ಮಾಡಿ ತೋರಿಸಿದ್ದೀನಿ, ಅದರಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ಹುರಿಗಡ್ಲೆ ಹಾಕಿದ್ದೀನಿ, ಯಾಕಂದ್ರೆ ಗೋಡಂಬಿ ಖಾಲಿಯಾಗಿತ್ತು. ನೀವು ಬೇಕಾದ್ರೆ ಗೋಡಂಬಿ ಹಾಕೊಳ್ಳಿ, ಗೋಡಂಬಿ ಹಾಕಿದ್ರೇನೆ ಟೇಸ್ಟ್ ಆಗಿರುತ್ತೆ. ಸೊ ಅದೊಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ನನಗೆ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ. ಇನ್ನೂ ಹೊಸ ಹೊಸ ವಿಡಿಯೋಸ್ ಮಾಡಕ್ಕೆ ನಂಗೆ ಎನ್ಕರೇಜ್ಮೆಂಟ್ ಸಿಕ್ಕಂಗೆ ಆಗ್ತೈತಿ. ಹಂಗ ಯಾರೂ ಅವಶ್ಯಕತೆ ಇಲ್ಲ ಹೊರಗಡೆ ಹೋಗ್ಬೇಡ್ರಿ, ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ಹೋಗಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.